ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ. ಅದೊಂದು ಕಾಂಕ್ರೀಟ್ ಕಾಡಿನ ನಡುವೆ ಇರುವಂತ ಸುಂದರ ತೋಟ. ಅಲ್ಲಿ ವಾಹನಗಳ ಕಿರಿಕಿರಿ ಇಲ್ಲ, ಹೊಗೆ ಧೂಳಿನ ಸುಳಿವಿಲ್ಲ. ಆ ಯುವಕನ ವೃತ್ತಿ ಬೇರೆ, ಆದ್ರೂ ಕೃಷಿ ಆತನ ಪ್ರವೃತ್ತಿ. ಬೆಂಗಳೂರಿನ ಮಧ್ಯದಲ್ಲಿ ಹೀಗೂ ಒಂದು ತೋಟ ಇರೋಕೆ ಸಾಧ್ಯನಾ ಅಂತ ನೀವು ಆಶ್ಚರ್ಯ ಪಡೋದು ಗ್ಯಾರಂಟಿ. ಬನ್ನಿ ಹಾಗಾದ್ರೆ ಆ ತೋಟ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಸಿಟಿ, ಗಾರ್ಡನ್ ಸಿಟಿ ಅಂತೆಲ್ಲ ಕರೆಸಿಕೊಳ್ಳುವ ಬೆಂಗಳೂರು ಇಂದು ಕಾಂಕ್ರೀಟ್ ಕಾಡಾಗಿ ಪರಿವರ್ತನೆಯಾಗ್ತಾ ಇದೆ. ಇದ್ದ ಕೃಷಿ ಜಮೀನುಗಳೆಲ್ಲ ಸೈಟ್ಗಳಾಗಿ, ಅಪಾರ್ಟ್ಮೆಂಟ್ಗಳಾಗಿ ಮಾರ್ಪಡುತ್ತಿವೆ. ಇಂತಹ ಕಾಂಕ್ರೀಟ್ ಕಾಡಿನ ನಡುವೆಯೇ ಇದೆ ಮನಸ್ಸಿಗೆ ಮುದ ನೀಡುವಂತಹ ತೋಟ. ಈ ಖಾಲಿ ಜಾಗಕ್ಕೆ ಹಸಿರು ಸೀರೆ ಉಡಿಸಿದವರು ಇವರೇ ಪ್ರಸನ್ನ ಕುಮಾರ್ ಮತ್ತು ಆತನ ಕುಟುಂಬ. ಪ್ರಸನ್ನ ಕುಮಾರ್ ಒಬ್ಬ ಯುವ ವನ್ಯ ಪ್ರೇಮಿ. ಬಿಬಿಎಂಪಿಯಲ್ಲಿ ಸುಮಾರು 10 ವರ್ಷಗಳಿಂದ ವನ್ಯಜೀವಿ ಸಂರಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಸಾವಿರಾರು ಪ್ರಾಣಿ ಪಕ್ಷಿ ಹಾವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಇವರ ಕಾರ್ಯವನ್ನು ಗುರುತಿಸಿ ರಾಜ್ಯ ಸರ್ಕಾರ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವನ್ಯಜೀವಿ ಪರಿಪಾಲಕರನ್ನಾಗಿ ನೇಮಿಸಿದೆ. ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ವರ್ಷದ 355 ದಿನ ಕೆಲಸ ಮಾಡುವ ಪ್ರಸನ್ನ ಕುಮಾರ್ ಅವರಿಗೆ ಪಟ್ಟಣದಿಂದ ದೂರವಿದ್ದು ನಿಸರ್ಗಕ್ಕೆ ಹತ್ತಿರವಾದ ವಾತಾವರಣದಲ್ಲಿ ಇರುವ ಆಸೆ. ಆ ಆಸೆ ಇವರನ್ನ ಇವತ್ತು ಕೃಷಿಯತ್ತ ಪ್ರೇರೇಪಿಸಿದೆ. ಬಿಬಿಎಂಪಿ ಮಹಾನಗರ ಪಾಲಿಕೆಯಲ್ಲಿ ವನ್ಯಜೀವಿ ಸಂರಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಅದರೊಂದಿಗೆ ನಾವು ಸಿಟಿಗೆ ಬಂದಾಗ ಯಾವುದ್ಯಾವುದು ಖಾಲಿ ಜಾಗ ಬಿದ್ದಿದೆ ಅದನ್ನು ನಾವು ಮತ್ತೆ ಕೃಷಿ ಮಾಡಬೇಕು ಅನ್ನೋ ಆಸೆ ಇತ್ತು. ಹಂಗಾಗಿ ಖಾಲಿ ಬಿದ್ದಂಥ ಜಾಗದನ್ನ ಅವ್ರನ್ನ ಮನವೊಲಿಸಿ ನಾವು ಮತ್ತೆ ಆ ತೋಟನ ನಾವು ಮಾಡೋ ಥರ ಮಾಡಿ ಆ ತೋಟನ ಡೆವಲಪ್ಮೆಂಟ್ ಮಾಡಿದ್ದೀವಿ. ನಮಗೆ ಈ ಥರ ನೈಸರ್ಗಿಕವಾಗಿ ವಾಸವಾಗಿರೋವಂಥದ್ದು ಭಾಳ ಇಷ್ಟ. ಈ ಜಂಜಾಟ ಬೆಂಗಳೂರು ನಗರದ ಸಿಟಿಯಲ್ಲಿ ಇಂಥ ಜಾಗ ಸಿಕ್ಕೋದ್ರಲ್ಲಿ ನೈಸರ್ಗಿಕವಾಗಿ ಪಕ್ಷಿ ವೀಕ್ಷಣೆ ಮತ್ತು ಪರಿಸರ ಚೆನ್ನಾಗಿರೋವಂಥ ಜಾಗದಲ್ಲಿ ಇರೋದು ನಮಗೆ ಭಾಳ ಖುಷಿ ಇರೋದ್ರಿಂದ ನಾವು ಈ ಥರ ಜಾಗನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದರಿಂದ ನಮಗೆ ಮನಸ್ಸಿಗೆ ಭಾಳ ತೃಪ್ತಿ ಇದೆ, ಯಾಕೆಂದರೆ ನಾವು ನಿಶಬ್ದವಾಗಿರುವಂಥ ಜಾಗದಲ್ಲಿ ಆರಾಮಾಗಿ ನಾವು ಜೀವನ ಕಳೀತಾ ಇದ್ದೀವಿ. ಕೆಲಸಕ್ಕೆ ಬೆಂಗಳೂರಿಗೆ ಹೋಗ್ತೀವಿ, ಮತ್ತೆ ವಾಪಸ್ ಬರ್ತೀವಿ, ಮತ್ತೆ ಮನೆಯಲ್ಲಿರ್ತೀವಿ, ಒಳ್ಳೆ ಪರಿಸರದಲ್ಲಿರ್ತೀವಿ, ಮತ್ತೆ ಕೆಲಸಕ್ಕೆ ಹೋಗ್ತೀವಿ. ಇದರಿಂದ ನಮಗೆ ಭಾಳ ಖುಷಿ ಆಗ್ತದೆ. ಮತ್ತು ನಮ್ಮ ಆಹಾರಕ್ಕೆ ನಾವೇ ಉತ್ಪಾದನೆ ಮಾಡ್ಕೊತಾ ಇರೋಂಥ ಕೃಷಿಯಿಂದ ನಮಗಿನ್ನೂ ಸಂತೋಷ ಆಗ್ತಾ ಇದೆ. ಇನ್ನು ಸುಮಾರು 5 ಎಕರೆಯಲ್ಲಿ ಇವರ ಕೃಷಿ ಹರಡಿಕೊಂಡಿದೆ. ಇಲ್ಲಿ ರೈತರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು ತರಹೇವಾರಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಇಲ್ಲಿವೆ, ಜೊತೆಗೆ ಪಶುಪಾಲನೆಯನ್ನೂ ನೋಡಬಹುದು. ಇನ್ನೊಂದು ವಿಷಯ ಅಂದ್ರೆ ಇಲ್ಲಿ ಯಾವುದೇ ತೆರನಾದ ರಾಸಾಯನಿಕಗಳಿಗೆ ಅವಕಾಶವಿಲ್ಲ. ಕುರಿ, ಮೇಕೆ ಮತ್ತು ಕೋಳಿ ಗೊಬ್ಬರ ಹಾಗೂ ತೋಟದಲ್ಲಿ ಸಿಗುವ ತ್ಯಾಜ್ಯದಿಂದಲೇ ಗೊಬ್ಬರವನ್ನು ತಯಾರಿಸಿ ಬಳಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಎಲ್ಲವೂ ಸಾವಯವ ಹಾಗೂ ನೈಸರ್ಗಿಕ ಮತ್ತು ಇದ್ದ ನೀರನ್ನೇ ಮನಬಂದಂತೆ ಬಳಕೆ ಮಾಡದೆ ಹಿತಮಿತವಾಗಿ ಉಪಯೋಗಿಸಿ ಉತ್ಕೃಷ್ಟವಾಗಿ ಬೆಳೆ ತೆಗಿತಾ ಇದ್ದಾರೆ.
ಎಕರೆ ಇದೆ. ಇಲ್ಲಿ ನಾವು ಜೋಳ ಹಾಕಿದ್ದೀವಿ, ಸೂರ್ಯಕಾಂತಿ ಹಾಕಿದ್ದೀವಿ, ಮತ್ತು ಅವರೆಕಾಯಿ ಹಾಕಿದ್ದೀವಿ, ಸೌತೆಕಾಯಿ ಹಾಕಿದ್ದೀವಿ, ಕುಂಬಳಕಾಯಿ ಹಾಕಿದ್ದೀವಿ, ಸೋರೆಕಾಯಿ ಹಾಕಿದ್ದೀವಿ, ಅವರೆ ಹಾಕಿದ್ದೀವಿ, ತೊಗರುಬೇಳೆ ಹಾಕಿದ್ದೀವಿ, ಆಮೇಲೆ ನಾವು ರಾಗಿ ಕೂಡ ನಾವು ಬೆಳೆದಿದ್ದೀವಿ, ತೆಂಗು ಬೆಳೆದಿದ್ದೀವಿ, ಮಾವು ಕೂಡ ಬೆಳೆದಿರೋಂಥದ್ದೆಲ್ಲ ನಾವು ಹೋಗ್ತಾ ಇತ್ತು, ಅದನ್ನು ಮತ್ತೆ ನಾವು ಮಣ್ಣಿಗಿಣ್ಣು ಹಾಕಿ ಮತ್ತೆ ರೆಡಿ ಮಾಡಿದ್ದೀವಿ. ಮಾವು ಒಳ್ಳೆ ಫಸಲು ಬರ್ತಾ ಇದೆ, ತೆಂಗು ಕೂಡ ಒಳ್ಳೆ ಫಸಲು ಬರ್ತಾ ಇದೆ. ಕೃಷಿ ಜೊತೆಗೆ ಪಶುಪಾಲನೆ ಅಂದರೆ ಕೋಳಿ ಆಗಿರ್ಬೋದು, ಮೇಕೆ ಹಾಗೂ ಕುರಿ ಈ ಥರ ಸಾಕಾಣಿಕೆಯಲ್ಲೂ ಕೂಡ ನಾವು ಬೆಳೆಸ್ಕೊಂಡಿದ್ದೀವಿ. ಇಲ್ಲಿ ಬೆಳೆಯಲಾದ ತೆಂಗು, ತರಕಾರಿ, ರಾಗಿಗೆ ಬಹುಬೇಡಿಕೆ ಉಂಟು. ಸಾವಯವದಲ್ಲಿ ಬೆಳೀತಾ ಇರೋದ್ರಿಂದ ಉತ್ತಮ ಬೆಲೆಗೆ ಮಾರಾಟವಾಗುತ್ತವೆ. ಆದರೆ ರೈತರು ಕೆಲವು ಉತ್ಪನ್ನಗಳನ್ನು ಮಾತ್ರ ಮಾರಾಟ ಮಾಡಿ ಬಹುಪಾಲನ್ನ ಮನೆ ಬಳಕೆಗೋಸ್ಕರ ಇಟ್ಟುಕೊಳ್ತಾರೆ. ತೆಂಗು ಇಲ್ಲಿನ ಮೂಲ ಬೆಳೆಯಾಗಿದ್ದು ಆರೋಗ್ಯಕರವಾಗಿರುವ ಪ್ರತಿ ತೆಂಗಿನ ಮರದಿಂದ ಒಳ್ಳೆಯ ಫಸಲನ್ನ ತೆಗಿತಾ ಇದ್ದಾರೆ. ಮೇಕೆ ಹಾಗೂ ಕೋಳಿಗಳಲ್ಲಿ ಬರುವಂತ ಏನು ಗೊಬ್ಬರ ಬರುತ್ತೆ ಅದನ್ನೇ ಬಳಸ್ತೀವಿ. ನಾವು ಹೊರಗಡೆಯಿಂದ ಗೊಬ್ಬರಗಳನ್ನ ಮಣ್ಣಾಗಲಿ ಬೇರೆ ಯಾವುದೇ ಥರ ವಸ್ತುಗಳನ್ನ ನಾವು ತರಿಸೋದಿಲ್ಲ. ಅಂದರೆ ಈ ಕೋಳಿಗಳು ನಾವು ಬೆಳೆದಂಥ ಫಸಲುಗಳಲ್ಲಿ ಹುಳ ಇರ್ಬೋದು ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕೆ ನಮಗೆ ಕೋಳಿ ಬಹಳ ಸಾಕಾರ ಆಗ್ತದೆ. ಕೆಲವು ಕಡೆ ಎಲ್ಲೋ ಹೇಳ್ತಾರೆ ಹುಳಗಳು ಬಿಡ್ಬಿಡುತ್ತು ನಾವು ಫಸಲುಗಳು ಮಾಡ್ತಿದ್ದೀವಿ ಅಂದರೆ. ನಾನು ರೈತರುಗಳಲ್ಲಿ ನಾನೇನು ದೊಡ್ಡವರು ರೈತ ಅಲ್ಲ ಅಂದರೂ ನನ್ನಲ್ಲಿ ಒಂದು ಅನುಭವಕ್ಕೆ ಬಂದಂಥದ್ದು ಏನಂದರೆ ಈ ಥರ ಅವರೆಕಾಯಿ ಇಂಥ ಫಸಲುಗಳನ್ನೆಲ್ಲ ಹಾಕಿದಾಗ ಹುಳುಗಳು ಜಾಸ್ತಿ ಬೀಳ್ತದೆ. ಅದನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಕೋಳಿಗಳು ಕೂಡ ಬಹಳ ಸಹಕಾರ ಕೊಡ್ತಾ ಇದೆ. ಮತ್ತು ಕೋಳಿ ಬೆಳೆದ ಮೇಲೆ ಮತ್ತೆ ಅದು ನಮಗೆ ಲಾಭದಾಯಕವಾಗಿ ನಮಗೆ ಬರೋದ್ರಿಂದ ಈ ಥರ ಎಲ್ಲವೂ ಮಿಕ್ಸ್ ಮಾಡೋದ್ರಿಂದ ನಮಗೆ ಲಾಭದಾಯಕವಾಗಿ ಬರ್ತಾ ಇದೆ. ನೀರಿನ ವ್ಯವಸ್ಥೆಯಲ್ಲಿ ಬೋರ್ ಇದೆ, ಬೋರಿನಲ್ಲಿ ಬರುವಂಥ 2-2.5 ಇಂಚು ನೀರು ಕೂಡ ವೇಸ್ಟ್ ಮಾಡದೇ ಇರೋ ಥರ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಬೇಕು ನೀರು ಅಷ್ಟು ಮಾತ್ರ ನಾವು ಬಳಕೆ ಮಾಡ್ಕೊಂಡು ನೀರು ಕೂಡ ನಾವು ಉಳಿಸ್ತಾ ಇದ್ದೀವಿ. ಇದರಲ್ಲಿ ಖರ್ಚು ವೆಚ್ಚ ಅಂತ ನನಗೇನು ಅನಿಸ್ತಾ ಇಲ್ಲ. ನಾವು ಮಾಡ್ತಾ ಇರೋಂಥ ಖರ್ಚು ನಾವು ಇವಾಗ ಮಾಲ್ಗೆ ಹೋದರೆ ಅವ್ರ ಪಾಕೆಟಿಗೆ ಖರ್ಚು, ಜಿ ಎಸ್ ಟಿ ಇದೆಲ್ಲ ಸೇರಿಸಿದ್ರೆ ನಾವು ಪರ್ಚೇಸ್ ಮಾಡೋದ್ರಲ್ಲಿ ಜಾಸ್ತಿ ಕೊಡ್ತೀವಿ. ಇದರಲ್ಲಿ ನಾವು ಅರ್ಧಕ್ಕರ್ಧ ನಮ್ಗೆ ಸೇವ್ ಆಗ್ತಾ ಇದೆ. ಇಲ್ಲಿ ನಾವೇ ಬೆಳೆದು ನಾವೇ ತಿನ್ನೋದ್ರಿಂದ ನಮಗೆ ಅಷ್ಟು ಖರ್ಚು ಖರ್ಚು ನನಗೇನು ಖರ್ಚು ಅಂತ ಅನಿಸ್ತಾ ಇಲ್ಲ. ಸ್ನೇಹಿತರಾದ ಪ್ರಸನ್ನ ಕುಮಾರ್ ಅವರು ಇಲ್ಲಿ ಕೃಷಿ ಚಟುವಟಿಕೆನ ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ನಗರದ ಮಧ್ಯದಲ್ಲಿ ಯಾವ ರೀತಿಯ ಕೃಷಿ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಕೃಷಿಕರ ಕುಟುಂಬದಿಂದ ಬಂದಿದ್ದೇವೆ, ಆದರೆ ನನಗೆ ಬೆಂಗಳೂರು ನಗರದಲ್ಲಿ ಕೃಷಿ ಮಾಡಬೇಕು ಯಾವ ಥರ ಮಾಡಬೇಕು ಏನಿರುತ್ತೆ ಅಂತ ಮಾಹಿತಿ ಇಲ್ಲ. ಹಾಗಾಗಿ ನಮ್ಮ ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇರೋದ್ರಿಂದ ನಾನೇ ಮಾಡಿದ್ದೀನಿ ಅಂತ ಒಂದು ಆನಂದ ನನಗೆ ಸಿಗೋದ್ರಿಂದ ನಾನಿಲ್ಲಿ ಆಗಾಗ ಭೇಟಿ ಕೊಡ್ತಾ ಇದ್ದೀನಿ. ಒಟ್ಟಾರೆ ನಗರದಿಂದ ದೂರವಿದ್ದು ನಿಶ್ಶಬ್ದವಾದ ಪರಿಸರದಲ್ಲಿ ವಾಸವಿರುವ ಈ ಕುಟುಂಬ ತಮಗೆ ಬೇಕಾದ ಆಹಾರವನ್ನ ತಾವೇ ಉತ್ಪಾದನೆ ಮಾಡುತ್ತಾ ಸ್ವಾವಲಂಬಿ ಜೀವನ ನಡೆಸ್ತಾ ಇದೆ. ಪ್ರಾಣಿಗಳನ್ನ ಪ್ರೀತಿಸುವಷ್ಟೇ ಕೃಷಿಯನ್ನು ಪ್ರೀತಿಸುವ ಪ್ರಸನ್ನ ಕುಮಾರ್ ನಗರದ ಯುವ ಜನತೆಗೆ ಮಾದರಿಯಾಗಿದ್ದಾರೆ. ಹೈನುಗಾರಿಕೆ ಯಶಸ್ವಿಯಾಗಿ ನಡೀಬೇಕಾದ್ರೆ ಅವುಗಳಿಗೆ ಬರುವಂತಹ ಕಾಯಿಲೆಗಳನ್ನು ದೂರ ಇಡಬೇಕು. ಸೀಮೆ ಹಸುಗಳಲ್ಲಿ ಕಾಲುಬಾಯಿ ರೋಗ ಜಾಸ್ತಿ. ಈ ರೋಗದ ಚಿಕಿತ್ಸೆ ಬಗ್ಗೆ ತಿಳ್ಕೊಳ್ಳೋಣ ಒಂದು ಬ್ರೇಕ್ ಆದ್ಮೇಲೆ.